ಕ್ಷೇತ್ರ ಸಂಚಾರ ಮಾಡ್ತಾ ಇರುವಂತ ವಿಧಾನಸಭಾ ಕ್ಷೇತ್ರ ಯಾವುದು ಗೊತ್ತಾ ವಿಜಯನಗರ ಬನ್ನಿ ವಿಜಯನಗರದಲ್ಲಿ ವಿಜಯಶಾಲಿಗಳು ಯಾರು ಆಗ್ತಾರೆ ಈ ಬಾರಿ ಜನರ ಅಭಿಪ್ರಾಯ ಆಗಿದೆ ಈಗಾಗಲೇ ಹಾಲಿ ಶಾಸಕರ ವಿರುದ್ಧ ತೊಡೆ ತಟ್ಟೋರು ಯಾರೆಲ್ಲ ಇದ್ದಾರೆ ಎಲ್ಲವನ್ನೂ ಕೂಡ ತಿಳಿಯೋಣ ಬನ್ನಿ ಆಟದಲ್ಲಿ ಕೂತ್ಕೊಳ್ಳಿ ವಿಜಯನಗರ ಅಂತ ಹೇಳಿದ ತಕ್ಷಣ ಕ್ಷೇತ್ರದ ಶಾಸಕರು ಓ ಅವರೇ ಬಿಡ್ರಿ ಎಂ ಕೃಷ್ಣಪ್ಪ ಅವರು ಸತತವಾಗಿ ಅವರೇ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ 2008 ರಿಂದ ಕಾಂಗ್ರೆಸ್ನ ಭದ್ರಕೋಟೆ ಆಗಿಬಿಟ್ಟಿದೆ ಎಂ ಕೃಷ್ಣಪ್ಪ ಅವರ ಬಗ್ಗೆ ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತದಾರನ ಮನಸ್ಥಿತಿ ಏನು ಈ ಎಲ್ಲ ವಿಚಾರಗಳನ್ನು ತಿಳಿಯೋ ನಿಟ್ಟಿನಲ್ಲಿ ನಾವು ಇವತ್ತು ವಿಜಯನಗರದಲ್ಲಿ ಇದ್ದೇವೆ ನಮ್ಮ ಜೊತೆಗೆ ಈಗ ಕಲಾವಿದರು ಚಿರಪರಿಚಿತರು ಉದ್ಯಮಿಗಳು ಹೌದು ದುಬೈ ನಾಗೇಶ್ ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಫೈನ್ ಸರ್ ಚೆನ್ನಾಗಿದ್ದೀವಿ ಸೆನ್ಸೇಷನಲ್ ನ್ಯೂಸ್ ಗಳನ್ನು ನಿಖರವಾಗಿ ಹೇಳ್ತಾ ಇರುವಂತ ಪವರ್ ಟಿವಿ ಅವರಿಗೆ ನಮ್ಮ ಶುಭಾಶಯಗಳು ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಸಹಕಾರ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಆಭಾರಿ ಹೌದು ಸರ್ ಸರ್ ಈಗ ಚುನಾವಣೆ ಬರ್ತಾ ಇದೆ ಇನ್ನೇನ ಕೆಲವೇ ದಿನಗಳಲ್ಲಿ ದಿನಾಂಕ ಕೂಡ ಘೋಷಣೆ ಆಗುತ್ತೆ ಹೌದು ಸರ್ ಏನು ನಿರೀಕ್ಷೆ ಇದೆ ಚುನಾವಣೆ ಅಂತ ತಕ್ಷಣ ಏನು ಅನ್ಸುತ್ತೆ ನಿಮಗೆ ಸರ್ ಚುನಾವಣೆ ಅಂತ ತಕ್ಷಣ ಒಂದು ಸರ್ಕಾರ ಬರುತ್ತೆ ಅನ್ನೋದು ಒಂದು ಗ್ಯಾರಂಟಿ ಬಟ್ ಏನು ಅಂದ್ರೆ ಸರ್ ಸರ್ಕಾರ ಬರೋ ಸರ್ಕಾರ ಒಂದು ನಿಷ್ಪಕ್ಷಪಾತವಾಗಿರಬೇಕು ಭ್ರಷ್ಟರಹಿತರಾಗಿರಬೇಕು ಅಂತ ರಾಜಕಾರಣಿಗಳು ಬರಬೇಕು ಸರ್ ಅಭ್ಯರ್ಥಿಗಳು ಗೆಲ್ಲೋದಾಗ್ಲಿ ಪಕ್ಷ ಗೆಲ್ಲೋದಾಗ್ಲಿ ಅದಷ್ಟೇ ಬೇಕಾ ಪ್ರಜೆಗಳು ಗೆಲ್ಲೋದು ಬೇಕಾ ಪ್ರಜೆಗಳು ಯಾವಾಗ ಗೆಲ್ಲೋದು ಸರ್ ಪ್ರಜೆಗಳು ಗೆಲ್ಲೋದೇ ಬೇಕು ಅಂತ ಎಲೆಕ್ಷನ್ ಯಾವಾಗ ಬರುತ್ತೋ ಅವತ್ತೇ ನಮ್ಮ ಭಾರತ ದೇಶ ಒಂದು ಉತ್ತುಂಗದ ಶಿಖರದಲ್ಲಿ ಇರುತ್ತೆ ಓಕೆ ಈಗ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಸರ್ ನಮ್ಮ ಶಾಸಕರು ಕೂಡ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹೌದು ಸರ್ ಮಾಡ್ತಾ ಇದ್ದಾರೆ ನಾವು ಅವರ ಹೆಸರನ್ನು ಕೇಳಿದೀವಿ ಅವರ ಮಗನ ಹೆಸರನ್ನು ಕೇಳಿದೀವಿ ಸೋ ನಾವು ಎಲ್ಲ ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮತ್ತೊಬ್ಬರು ಮತದಾರರು ನಮ್ಮ ಜೊತೆಗೆ ಇದ್ದಾರೆ ಪ್ರಜ್ಞಾವಂತ ಮತದಾರರು ಅಂತ ನಾನು ಭಾವಿಸುತ್ತೇನೆ ಸರ್ ನಮಸ್ಕಾರ ಸರ್ ನಮಸ್ತೆ ಚುನಾವಣೆ ಹತ್ರ ಬರ್ತಾ ಇದೆ ಹೌದು ಸರ್ ಬಹಳ ಕ್ಯೂರಿಯಾಸಿಟಿ ಇದೆ ಸರಿ ಓಕೆ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ವಿಜಯನಗರದಲ್ಲಿ ಆಲ್ಮೋಸ್ಟ್ ಬಹಳ ಅಭಿವೃದ್ಧಿ ಆಗಿದೆ ಸರ್ ಏನ್ ಸರ್ ಅಭಿವೃದ್ಧಿ ಅಂದ್ರೆ ನಿಮ್ ಪ್ರಕಾರ ಅಂದ್ರೆ ಕರೆಕ್ಟ್ ಆಗಿ ನೀರು ಕರೆಂಟ್ ಅದು ಮತ್ತೆ ಫೆಸಿಲಿಟಿ ಚೆನ್ನಾಗಿದೆ ಸರ್ ಇಲ್ಲಿ ಮನೆಗೆ ಹೋದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿದೆ ಪವರ್ ಟಿವಿ ನಡೆಸ್ತಾ ಇರುವಂತಹ ಆಟೋ ರಿಪೋರ್ಟರ್ ಈ ವಿಶೇಷ ಅಭಿಯಾನದಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ನಾವು ನೀವೆಲ್ಲ ಕಾಣ್ತಾ ಇದ್ದೇವೆ ಅಂದ್ರೆ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ಅರಿಯುವಂತಹ ಒಂದು ಕೆಲಸ ಆಗ್ತಾ ಇದೆ ಹಾಗಾಗಿ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಾವೆಲ್ಲ ಪ್ರಯತ್ನ ಪಡಬೇಕು ಅನ್ನೋದು ನಮ್ಮ ಆಶಯ ನಿಮಗೆ ಗೊತ್ತಿದೆ ಓಕೆ ಈಗ ನಮ್ಮ ಆಟೋ ಸಾರಥಿಯನ್ನ ಮಾತನಾಡ್ಸೋಣ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಏನ್ ಸರ್ ಹೆಸರು ಹೆಸರು ಅಪ್ಪು ಅಂತ ಸರ್ ಅಪ್ಪು ವಾವ್ ಎಂತ ಹೆಸರು ಸರ್ ಅಚರಾಮರವಾದಂತ ಹೆಸರು ಇಟ್ಕೊಂಡಿದ್ದೀರಿ ಓಕೆ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಓಕೆ ಇದೇ ಕ್ಷೇತ್ರ ನಿಮ್ಮದು ವಿಜಯನಗರ ಕ್ಷೇತ್ರ ಸರ್ ವಾವ್ ಸೂಪರ್ ಹೇಗಿದೆ ವಿಜಯನಗರ ಏಲಂಗಿಲ್ಲ ಸರ್ ಸೂಪರ್ ಸರ್ ನೀವು ಚೆನ್ನಾಗಿದ್ದೀರ ಅಂದ್ರೆ ವಿಜಯನಗರ ಚೆನ್ನಾಗಿದ್ದಾಗ ಓಕೆ ಬಿಸಿನೆಸ್ ಚೆನ್ನಾಗಿದೆ ನಡೀತೈತೆ ಸರ್ ನಡೀತೈತೆ ಚೆನ್ನ ನಡೀತಾ ಇದೆಯಾ ನಡೀತೈತೆ ಸರ್ ನಮ್ಮ ಕೃಷ್ಣಪತ್ರ ಹೋಯ್ತಾ ಇರೋದು ಅಯ್ಯೋ ಸರ್ ಸ್ಕೂಲ್ ಹೆಲ್ಪ್ ಮಾಡಿದ್ದಾರೆ ನನ್ನ ಮಗಳಿಗೆ ಹೆಲ್ಪ್ ಮಾಡಿದ್ದಾರೆ ಈಗ ಏನೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನೀವು ಬಯಸ್ತೀರಿ ನಮ್ದು ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ಜನಗಳು ಕಷ್ಟ ಅಷ್ಟೇ ಈ ರೇಟ್ ತುಂಬಾ ಬೆಲೆ ಪ್ರಕಾರ ಗವರ್ನಮೆಂಟ್ ಬೇರೆ ಬರಬೇಕು ಅಂತ ಅಷ್ಟೇ ಸರ್ ಅಷ್ಟೇ ಹೌದಾ ಬರುತ್ತೆ ಅನ್ಸತ್ತಾ ಬರುತ್ತೆ ಪಕ್ಕಾ ಬರುತ್ತೆ ಹೌದಾ ಓಕೆ ಮಾತಾಡ್ಸೋಣ ಸರ್ ನಮಸ್ಕಾರ ನೀವು ನಿಮ್ಮ ಹೆಸರು ಮಂಜು ಮಂಜು ಇದೇ ಕ್ಷೇತ್ರದವರ ಹೌದು ಸರ್ ನೀವು ಇದೇ ಕ್ಷೇತ್ರ ಸರ್ ವಿಜಯನಗರ ಹೌದಾ ನಿಮ್ಮ ಪ್ರದೀಪ್ ರಾಜ್ ನಿಮ್ಮ ಹೆಸರು ಸರ್ ಏಳುಮಲೆ ಅಂತ ಸರ್ ಇದೇ ವಿಜಯನಗರ ಸರ್ ನಿಮ್ಮ ಹೆಸರು ಏಳುಮಲೆ ಅಂತ ಏಳುಮಲೆ ಏಳುಮಲೆ ಸರ್ ಸರ್ ವಿಜಯನಗರ ಈಗ ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಈ ಕ್ಷೇತ್ರದ ಶಾಸಕರು ಖಂಡಿತ ಸರ್ ಮತ್ತೆ ಅವರೇ ಜೈ ಬೇರಿ ಬರಸ್ತಾರ ಅನ್ಸತ್ತಾ ಸರ್ ನೂರಕ್ಕೆ ನೂರು ಬಡವ್ರ ಪಕ್ಷ ಕೃಷ್ಣಪ್ಪ ಪಕ್ಷ ಬಡವ್ರ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಕೃಷ್ಣಪ್ಪ ಗೆದ್ದರೆ ನಮ್ಮ ಬಡವರಿಗೆಲ್ಲ ಒಳ್ಳೇದಾಯ್ತದ ಅಂತ ನಾವೆಲ್ಲ ದೇವ್ರನ್ನ ಹಾರಿಸ್ಕೊಂತ ಇದೀವಿ 100% ಆಲ್ರಿಗೆ ಸಾಧಿಸವ್ರೆ ಮತ್ತೆ ನಾಲ್ಕನೇ ಸತಿನು ಕೃಷ್ಣಪ್ಪ ಅವರೇ ನೂರಕ್ಕೆ ನೂರು ಗೆಲ್ತಾರೆ ಗೆದ್ದುಬಿಟ್ಟು ಅವ್ರಿಗೆ ಗೆದ್ರೆ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅಲ್ಲ ಅಭಿವೃದ್ಧಿ ಆಗೈತೆ ನಮ್ಗೇನು ಬಡವ್ರ ಮಕ್ಕಳಿಗೆ ಯಾರೇ ಸರ್ಕಾರ ಬಂದ್ರು ಮಾಡೋದಿಲ್ಲ ನಮ್ ಕೃಷ್ಣಪ್ಪ ಅವರು 24 hours ಬಡವ್ರಿಗಂದ್ರೆ ಮಕ್ಕಳಿಗೆ ಸ್ಕೂಲ್ಗಂದ್ರೆ ಹುಡುಗರಿಗೆ ಕಾಲೇಜಿಗಂದ್ರೆ ಪ್ಲಸ್ ಹಾಸ್ಪಿಟಲ್ಗಂದ್ರೆ ಇದ್ರಿಂದ ಅವ್ರು ಗೆಲ್ಬೇಕು ಮತ್ತೆ ನಮ್ ವಿಜಯನಗರ ಕ್ಷೇತ್ರ ಬಡವರಲ್ಲ ಚೆನ್ನಾಗಿರ್ಬೇಕು ಅಂತ ಹಾರಿಸ್ತೇವೆ ನೆಕ್ಸ್ಟ್ ಗವರ್ನಮೆಂಟ್ ಯಾವ್ದು ಬರಬೇಕು ಅಂತಿದೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬರುತ್ತೆ ಅಂತ ಬರಬೇಕು ಅಂತ 100% ಬಂದೇ ಬರುತ್ತೆ ಸರ್ ಹೌದಾ ಸರ್ ನಿಮ್ಮ ಒಪಿನಿಯನ್ ಕಾಂಗ್ರೆಸ್ ಕೃಷ್ಣಪ್ಪ ಅವ್ರು ಗೆದ್ದೆ ಗೆಲ್ತಾರೆ ಮತ್ತೆ ನಾವು ಅವ್ರಿಗೆ ಹಬ್ಬ ಮಾಡೇ ಓಕೆ ಗಾಡ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ನೋಡಿ ಆ ಕ್ಷೇತ್ರದ ಶಾಸಕರ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ಏನು ಪ್ರಶ್ನೆ ಬೇಕಾದ್ರೆ ಕೇಳಿ ನಮ್ಮ ಕ್ಷೇತ್ರ ಶಾಸಕರು ಬಡವ್ರ ಪರವಾಗಿದ್ದಾರೆ ಅವ್ರು ಅಂದರೆ ನಮ್ಮ ಒಂದು ನಾಡಿ ಮಿಡಿತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಏನೇ ಕಷ್ಟ ಇದ್ರೂ ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಹಾಗಾಗಿ ಮುಂದಿನ ಸಾರಿಯೂ ಕೂಡ ಅವರೇ ಗೆಲ್ತಾರೆ ಗೆಲ್ಲಬೇಕು ಅನ್ನುವ ನಿರೀಕ್ಷೆ ಈ ಕ್ಷೇತ್ರದ ಜನತೆಯದ್ದು ಇನ್ನಷ್ಟು ಜನತೆಯನ್ನು ಮಾತನಾಡಿಸ್ತಾ ಹೋಗೋಣ ಬನ್ನಿ ರಾಜ
ರಾಜಧಾನಿ ಬೆಂಗಳೂರಿನಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ಕೂಡ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು. ಅದರಲ್ಲೂ 2008 ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನ್ನಿಸಿ ಈಗಾಗಲೇ ಹ್ಯಾಟ್ರಿಕ್ ಸಾಧಿಸಿರುವಂತಹ ಎಂ ಕೃಷ್ಣಪ್ಪ ಅವರಿಗೆ ಯಾರಾದರೂ ಎದುರಾಳಿ ಇದ್ದಾರಾ? ಅಥವಾ ಕ್ಷೇತ್ರದ ಅಭಿವೃದ್ಧಿ ಆಗಿದೆ, ಜನರ ಇಲ್ಲಿಯ ಮತದಾರರ ಮನಸ್ಥಿತಿ ಏನು ಅನ್ನೋದನ್ನ ಆಟೋ ರಿಪೋರ್ಟರ್ ವಿಭಿನ್ನ ಕ್ಷೇತ್ರ ಸಂಚಾರದ ಮೂಲಕ ತಿಳಿಯೋಣ, ಬನ್ನಿ. ಓಕೆ, ವಿಜಯನಗರ ಕ್ಷೇತ್ರದಲ್ಲಿ ಇಲ್ಲಿ ಶಾಸಕರು ಮಾತ್ರ ವಿಜಯವನ್ನ ಸಾಧಿಸ್ತಾ ಇದ್ದಾರಾ ಅಥವಾ ಇಲ್ಲಿಯ ಮತದಾರರು ಕೂಡ ವಿಜಯವನ್ನ ಸಾಧಿಸಿದ್ದಾರಾ ಅನ್ನೋದರ ಚಿತ್ರಣವನ್ನ ನಾಡಿಮಿಡಿತವನ್ನ ತಿಳಿಯುವಂತ ಪ್ರಯತ್ನಕ್ಕೆ ನಾವೀಗಾಗಲೇ ಮುಂದಾಗಿದ್ದೇವೆ. ಈ ಕ್ಷೇತ್ರದ ಜನತೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಏನು ಯಜಮಾನ್ರೆ, ನಿಮ್ಮ ಹೆಸರು? ಬದ್ರಿನಾಥ್ ಬಿಡಿ. ಬದ್ರಿನಾಥ್ ಬಿಡಿ, ಓಕೆ. ಹೆಂಗಿದ್ರಿ, ಆರಾಮದಿರಿ? ಆರಾಮಿದ್ದೇವೆ ಅನ್ಕೊಂಡೇವೆ. 71 ವರ್ಷ ಇನ್ನೇನು ಆರಾಮಾಗಿರ್ತೇವೆ. ಹೆಂಗ ಅನ್ಸುತ್ತೆ ಚುನಾವಣೆ ಹತ್ರ ಬರ್ತಾ ಇದೆ? ಚುನಾವಣೆ ಹತ್ರ ಅಂತಂದ್ರೆ ಏನಾಗಿದೆ, ಯಾವುದೋ ಪಾರ್ಟೀಸ್ ಇದು ಇಲ್ಲ. ಈ ಕಡೆ ಅವ್ರು ಆ ಕಡೆ ಹೋಗಿದ್ದಾರೆ, ಆ ಕಡೆ ಅವ್ರು ಈ ಕಡೆ ಬಂದಿದ್ದಾರೆ. ಹಾ ಸರ್. ಹಂಗಾಗಿ ಆಕ್ಚುಲಿ ವೋಟ್ ಕೊಡೋರು. ನೀವು ಯಾವ ಕಡೆ ಹೋಗ್ತೀರಿ? ನೀವು ಯಾವ ಕಡೆ ಹೋಗ್ತೀರಿ? ನಾವು ಈ ವಿಜಯದಲ್ಲಿ ಇದನ್ನೇ ಬಿಜೆಪಿನೇ, ಯಾಕಂದ್ರೆ 8 ವರ್ಷ ಇರೋದ್ರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಇದನ್ನ ಮಾಡ್ಕೊತ ಬಂದೆವು ನಾವು. ಅಮ್ಮ ನಮಸ್ಕಾರ. ನಮಸ್ತೆ. ಏನ್ ಹೆಸರು? ಲಕ್ಷ್ಮಣ. ಓಕೆ, ಯಾವ ಕ್ಷೇತ್ರ ನಿಮ್ದು? ನಮ್ದು ಇದೆ ಕೃಷ್ಣಪ್ಪರದೇ ಕ್ಷೇತ್ರ. ಕೃಷ್ಣಪ್ಪ ಅವರೇ, ನೋಡಿ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ವಿಜಯನಗರ ಕ್ಷೇತ್ರ ಬೇರೆ ಅಲ್ಲ, ಕೃಷ್ಣಪ್ಪರ ಕ್ಷೇತ್ರ ಬೇರೆ ಅಲ್ಲ ಅನ್ನೋ ತರದಲ್ಲಿ ಅವ್ರು ಹೇಳ್ತಾರೆ. ಹೌದಾ? ಅವ್ರ ಅನ್ನ ಹಾಕಿದ್ದಾರೆ, ಸ್ಕೂಲ್ ಮಕ್ಳಿಗೆ ಸಹಾಯ ಮಾಡಿದ್ದಾರೆ, ನಮ್ಮಂತ ವಯಸ್ಸಾದ ಜೀವಿಗಳಿಗೆ ಕಾಪಾಡಿದ್ದಾರೆ. ನಮ್ ಎಷ್ಟೋ ನಮ್ಮ ಮಕ್ಳಿಗೂನು ಮಾಡ್ಕೊಟ್ಟಿದ್ರು, ನಮ್ಗ್ ನೆಲೆ ಮಾಡ್ಕೊಟ್ಟಿದ್ದಾರೆ, ನಮ್ಗ್ ಸಾಲ ಮನ್ನಾ ಪತ್ರ ಮಾಡ್ಕೊಟ್ಟಿದ್ದಾರೆ. ನಾವು ಅದು ಅವ್ರ ಸಹಾಯ, ನಮ್ಮ ಸತ್ತಿ ಋಣ ತೀರ್ಸ್ಕೊಳಕ್ ಆಗಲ್ಲ, ಆ ರೀತಿ ನಮಗ್ ಮಾಡ್ಕೊಟ್ಟಿದ್ದಾರೆ. ಆಗ್ಲಿ ಮಾ, ಒಳ್ಳೇದಾಗ್ಲಿ. ಅಂದ್ರೆ ನಿಮ್ಮ ಪ್ರಕಾರ ಅವರೊಬ್ಬ ಒಳ್ಳೆ ಶಾಸಕರು, ಹಾಗಾಗಿ ನಾವು ಯಾವಾಗಲೂ ಅವರಿಗೆ ಕಾಂಗ್ರೆಸ್ ಬಿಟ್ಟನೆ. ಸರ್ ನಮಸ್ಕಾರ. ನೀವು ಇದೇ ಕ್ಷೇತ್ರದವರು, ಬಹಳಷ್ಟು ವರ್ಷಗಳಿಂದ ನೀವು ಇಲ್ಲಿ ಇದ್ದೀರಿ. ಏನ್ ಅನ್ಸುತ್ತೆ ಚುನಾವಣೆ ಹತ್ರ ಬರ್ತಾ ಇದೆ? ಚೆನ್ನಾಗೇನೆ ಇದೆ, ಒಟ್ಟು ಟ್ರೆಂಡ್ ಅನ್ನು ಚೆನ್ನಾಗಿದೆ. ಈಗ ಮುಂದಿನ ಚುನಾವಣೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳಾದ್ರೆ ಚೆನ್ನಾಗಿರುತ್ತೆ, ನೀವು ಆಯ್ಕೆ ಮಾಡುವಂತ ಶಾಸಕರು ಏನೆಲ್ಲ ಕೆಲಸ ಮಾಡಬೇಕು ಅಂತ ತಾವು ಬಯಸ್ತೀರಿ? ಇಲ್ಲ, ಮೆಜಾರಿಟಿ ಎಲ್ಲಾನು ಎಲ್ಲ ಮಾಡಿದ್ದಾರೆ, ತೊಂದರೆ ಏನಿಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಈಗ ಅದಷ್ಟು ಬೇರೆ ಏನೇ ಇಲ್ಲ. ಓಕೆ, ಈ ಕ್ಷೇತ್ರದಲ್ಲಿ ಅಂತ ಒಂದು ಭಿನ್ನಾಭಿಪ್ರಾಯಗಳೇನಿಲ್ಲ, ಭಿನ್ನರಾಗೇನಿಲ್ಲ. ಓಕೆ, ತಮ್ಮ ಹೆಸರು? ತಮ್ಮ ಹೆಸರು ರಮೇಶ್ ಅಂತ ಸರ್. ರಮೇಶ್, ಇದೇ ಕ್ಷೇತ್ರನ? ಹೌದು ಸರ್, ಇದೇ ಕ್ಷೇತ್ರ. ಓಕೆ, ಯಾವ ಕ್ಷೇತ್ರ ಸರ್ ಇದು? ಇದು ನಮ್ಮ ವಿಜಯನಗರ ಕ್ಷೇತ್ರ ಸರ್. ನಿಮ್ಮ ವಿಜಯನಗರ ಶಾಸಕರು ಸರ್? ನಮ್ಮ ಎಂ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಸರ್. ಓಕೆ, ನೋಡಿ ಅವ್ರು ಯಾವ ಕ್ಷೇತ್ರ ಕೇಳಿದ್ರೆ ನಮ್ಮ ವಿಜಯನಗರ ಅಂತಾರೆ, ಯಾವ ಶಾಸಕರು ಇದ್ರೆ ನಮ್ಮ ಎಂ ಕೃಷ್ಣಪ್ಪ ಅವರು ಅಂತಾರೆ. ಅಂದ್ರೆ ನಮ್ಮ ಅನ್ನೋ ಅಸ್ಮಿತೆ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು ಅನ್ಸುತ್ತೆ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಏನ್ ಕೆಲಸ ಮಾಡಿದ್ರಿ ವಿಜಯನಗರದಲ್ಲಿ? ಅವ್ರು ಅಭಿವೃದ್ಧಿ ಮಾಡ್ದಂಗೆ ಯಾರು ಅಭಿವೃದ್ಧಿ ಮಾಡಿಲ್ಲ ಸರ್. ಅವರೇ ದುಡ್ಡಲ್ಲೇ ಕಡು ಬಡವರಿಗೆಲ್ಲಾರ್ಗು ಅವರೇ ಅವರ ಸ್ವಂತ ದುಡ್ಡಲ್ಲಿ, ಯಾವ್ದೇ ಸ್ಕೂಲ್ ಫೀಸ್ ಇರ್ಲಿ, ಮನೆ ಬಟ್ಟೆಯಿಂದ ಹಿಡಿದು ಪ್ರತಿ ಒಂದು ಎಲ್ಲ ಆಸ್ಪತ್ರೆ ಆಸ್ಪತ್ರೆಯಿಂದ ಪ್ರತಿ ಒಂದು ಎಲ್ಲ ವಸತಿಯಿಂದ ಪ್ರತಿ ಒಂದು ನಮ್ಗೆ ಕಡು ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಓಕೆ, ನಮ್ ಜೊತೆ ಸ್ಟೂಡೆಂಟ್ಸ್ ಕೂಡ ಇದಾರೆ, ಏನ್ ಹೇಳ್ತಾರೆ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೇಳೋಣ. ನಮಸ್ಕಾರ. ನಮಸ್ತೆ ಸರ್. ಏನ್ ಹೆಸರು? ಸಂಜಯ್ ಅಂತ. ಸಂಜಯ್, ವೆರಿ ನೈಸ್ ನೇಮ್. ಈ ಬಾರಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಆಗ್ತಾರೆ ಅನ್ನೋ ನಿರೀಕ್ಷೆ, ಬಯಕೆ? ಪ್ರಜಾಕೀಯದ ರೂಲ್ಸ್ ಇದೆಯಲ್ಲ, ಮೇನ್ ಅದು ಬರ್ಬೇಕು. ಹಂಗ್ ಬರ್ಬೇಕು ಅಂದ್ರೆ ಈಗ ನೀವು ಯಾರಿಗೆ ಓಟ್ ಹಾಕ್ತೀರಾ ಈ ಸರಿ? ಈ ಸಲ ವೋಟರ್ ಐ ಡಿ ಬರ್ಲಿ, ಮತ್ತೆ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ, ಏನ್ ಕೆಲಸಗಳು ಮಾಡ್ತಾರೆ ಅದ್ರ ಮೇಲ್ಗಡೆ ಡಿಪೆಂಡ್ ಮಾಡಿ, ಅವರು ಮಾಡ್ತಾರೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಓಟ್. ಓಕೆ, ಯಾವ ಸರ್ಕಾರ ಬರ್ಬೇಕು ಅನ್ಸ, ಯಾವ ಪಕ್ಷ ಅಧಿಕಾರ ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಪ್ರಜಾಕೀಯ. ಹೌದಾ? ಸೂಪರ್, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾರು ಮುಖ್ಯಮಂತ್ರಿ ಆಗ್ಬೇಕು? ಮುಖ್ಯಮಂತ್ರಿ ಯಾರಾಗ್ಬೇಕು? ಮುಖ್ಯಮಂತ್ರಿ ನೋಡೋಣ, ಏನ್ ಕೆಲಸ ಮಾಡ್ತಾರೆ, ಇನ್ನು ಅವ್ರವ್ರವ್ರವ್ರು ಕಿತ್ತಾಡ್ಕೊಳ್ಳೋದೇ ಮುಗ್ದಿಲ್ಲ. ಓಕೆ ಓಕೆ, ಬಹುತೇಕ ಎಲ್ಲರ ಅಭಿಪ್ರಾಯಗಳನ್ನ ಪಡೆಯೋ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓಕೆ, ಚುನಾವಣೆ ಹತ್ರ ಬರ್ತಾ ಇದೆ, ಏನ್ ಅನ್ಸ್ತಾ ಇದೆ? ಹತ್ರ ಯಾವ ಸರ್ಕಾರ ಬಂದ್ರು ಅಷ್ಟೇನೆ, ನಮ್ಗಳಿಗೆ ಬಡವರ್ಗಳಿಗೆ ಏನು ಮಾಡಲ್ಲ, ಮಿಡ್ಲ್ ಕ್ಲಾಸ್ ಅವ್ರಿಗೆ. ಹೌದಾ? ಸುಮ್ನೆ ನಾವ್ ಓಟ್ ಹಾಕೋದೇ ವೇಸ್ಟ್ ಅನ್ಸುತ್ತೆ ಒಂದೊಂದ್ಸರಿ. ಓಕೆ, ಈಗ ಓಟ್ ಹಾಕ್ತಿದ್ರೆ ಆಗ್ತಾ ಇಲ್ವಾ ನೀವು? ಹಾಕ್ತೀವಿ, ಯಾಕೆ ನಮ್ಮ ಅಕ್ಕ ಕಳ್ಕೊಬೇಕು? ಹೌದಮ್ಮ, ನಾವು ಕೂಡ ಹಾಗೆ ಹೇಳೋರು, ಓಟ್ ಹಾಕ್ಬೇಕು, ಪ್ರಜಾಪ್ರಭುತ್ವ ನಮ್ಮ ಹಕ್ಕು. ಹೌದು. ನಿಮ್ಗೆ ಇಲ್ಲಿ ಪ್ರಧಾನಿ ಮೋದಿ ನೋಡೇ ಓಟ್ ಹಾಕ್ತಾರೆ ಅನ್ಸುತ್ತಾ? ಹೌದು, ಮೋದಿ ನೋಡೇ ಓಟ್ ಹಾಕೋದು. ಹೌದಾ? ಆಗ್ಲಿಮ್ಮ, ಥ್ಯಾಂಕ್ ಯು. ಓಕೆ, ವಿಜಯನಗರ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಅಭಿಪ್ರಾಯಗಳು ಹರಿದು ಬರ್ತಾ ಇದ್ದಾವೆ. ನಾನು ಮಾತನಾಡ್ತೀನಿ ಅಂತ ಬಹಳಷ್ಟು ಜನ ಇದ್ದಾರೆ. ಓಕೆ ನೋಡೋಣ, ಅವ್ರು ಏನು ಮಾತನಾಡಬೇಕು, ಒಳ್ಳೇದು ಮಾತನಾಡಬೇಕು, ಒಳ್ಳೇದಾಗಬೇಕು ಅನ್ನೋ ನಿರೀಕ್ಷೆ ಇದೆಯಾ, ಏನಿದೆ ಅಂತ ಕೇಳೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಮೊಹಮ್ಮದ್ ಅಂದ್ಬಿಟ್ಟು. ಓಕೆ, ಶಾಸಕರು ಎಳ್ನೀರು ಕುಡಿಸ್ತಿದಾರಾ, ನೀರು ಕುಡಿಸ್ತಿದಾರಾ? ಇಲ್ಲ, ಎಳ್ನೀರು ಕುಡಿಸ್ತಿದಾರಾ? ಓಕೆ, ನೆಕ್ಸ್ಟ್ ಆದ ನಂತರ ನನ್ನ ಪ್ರಕಾರ
ಆಸ್ ಪರ್ ದ ಮೈ ನಾಲೆಜ್ ಜೇನುತುಪ್ಪ ಕುಡಿಸ್ತಾರ ಇದೆ ನಮ್ಮ ವಿಜಯನಗರ ಕ್ಷೇತ್ರ ಅಂದ್ರೆ ಯಾರು ಮತ್ತೆ ಬರ್ತಾರೆ ಮತ್ತೆ ನಮ್ಗೆ ಬರಬೇಕು ನಮ್ದು ಕೃಷ್ಣಪ್ಪ ಸರ್ ಇದಾರೆ ಪ್ರಿಯ ಕೃಷ್ಣ ಸರ್ ಇದಾರೆ ಅವರೇ ಬರಬೇಕು ಅಂತ ನಮ್ದು ಅಭಿಪ್ರಾಯ ಅವರು ಖಂಡಿತ ಬರ್ತಾರೆ ಮತ್ತೊಬ್ರು ಹೇಮಂತ್ ಅಂತ ಇದಾರೆ ಮಾತಾಡ್ಸೋಣ ಅವರೇ ನಿರ್ತಾರೆ ಕೇಳ ನಮಸ್ಕಾರ ಹೇಮಂತ್ ಅವರೇ ನಮಸ್ತೆ ಸರ್ ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ ಜನರಿಗೆ ಒಳ್ಳೆ ರೀತಿ ಮಾಹಿತಿ ಕೊಡ್ತಾ ಇದೀರಾ ಆತರ ಕೊಟ್ಟು ಮುಂದೆ ಎಲೆಕ್ಷನ್ ಅಲ್ಲಿ ಒಳ್ಳೆ ವ್ಯಕ್ತಿಗಳು ಗೆಲ್ಲುವಂತದಕ್ಕೆ ನಾವ್ ಇಲ್ಲಿ ಏನ್ ಶಾಸಕರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದೀವಲ್ಲ ಸರ್ ಸರ್ಕಾರ ಬರ್ಲಿ ಬರ್ದೇ ಹೋಗ್ಲಿ ಇಲ್ಲಿ ಗೃಹ ಸಚಿವರು ಇವರೇ ಆರೋಗ್ಯ ಸಚಿವರು ಇವರೇ ಅನ್ನದಾತರು ಇವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರೇ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒನ್ ಮ್ಯಾನ್ ಆರ್ಮಿ ಇಡೀ ಗೌರ್ಮೆಂಟ್ ಇಲ್ಲಿದೆ ನಮ್ಮಲ್ಲಿ ಈ ತರ ಶಾಸಕರು ನಮ್ಮ 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಆಯ್ಕೆ ಮಾಡಬೇಕು ಸರ್ ಜನರು ಈ ತರ ಶಕ್ತಿಯನ್ನ ಕೊಡಬೇಕಾದವರು ಓಕೆ ಇಲ್ಲಿ ಹಲಸಿನ ಪರಿಮಳ ಬರ್ತಾ ಇದೆ ಯಾಕಂದ್ರೆ ಅಲ್ಲ ಇದೀವಿ ನಾವು ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದೇ ಜಾಗದಲ್ಲಿ ನಂದೀಶಪ್ಪ ಅನ್ನೋ ಯಜಮಾನರು ಇಲ್ಲಿ ಹಲಸಿನಣ್ಣು ಜೋಳ ಎಲ್ಲ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರ ಜೀವನ ಹೆಂಗಿದೆ ಈ ಚುನಾವಣೆಗೆ ಸಂಬಂಧಪಟ್ಟ ಏನು ಹೇಳ್ತಾರೆ ಕೇಳೋಣ ಯಜಮಾನ್ರ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀವಿ ಸರ್ ಚೆನ್ನಾಗಿದ್ದೀರಾ ಏನು ಸಮಾಚಾರ ಏನು ಹೇಳಲ್ಲ ಸರ್ ಹೇಳಿ ಏನು ಹೇಳ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಹೇಳಿ ಓ ಹಲಸಿನಣ್ಣು ಕೊಡ್ತಿದ್ದೀರಾ ಥ್ಯಾಂಕ್ ಯು ಒಳ್ಳೇದಾಗಲಿ ಹ್ಞೂ ಚೆನ್ನಾಗಿದೆ ಹಲಸಿನಣ್ಣು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸರ್ ಜೀವನ ಹೆಂಗಿದೆ ಪರವಾಗಿಲ್ಲ ಸರ್ ಪರವಾಗಿಲ್ಲ ನಮ್ಮ ಏರಿಯಾದಲ್ಲಿ ಜೀವನಕ್ಕೆ ಏನು ತಾಪತ್ ಆಗಿಲ್ಲ ಹೌದಾ ಯಾಕೆ ನಿಮ್ಮ ಏರಿಯಾದಲ್ಲಿ ಅಂತ ಹೇಳ್ತಾ ಇದ್ದೀರಾ ಎಮ್ ಎಲ್ ಎ ಅಷ್ಟು ಒಳ್ಳೆಯವರು ಅಷ್ಟು ಚೆನ್ನಾಗಿ ಎಲ್ಲಕ್ಕೂ ಸ್ಪಂದಿಸ್ತಾರೆ ಹೌದಾ ಎಲ್ಲಕ್ಕೂ ಸ್ಪಂದಿಸ್ತಾರೆ ಏನು ಕಷ್ಟ ಸುಖಕ್ಕೆಲ್ಲ ಆಗ್ತಾರೆ ಭಾಳ ಇದರಲ್ಲಿ ಕೃಷ್ಣಪ್ಪ ಅವರು ಅಂತಂದ್ರೆ ನಮಗೆ ತುಂಬ ಹೆಂಗೆ ಪರವಾಗಿಲ್ಲ ಸರ್ ಕ್ಷೇತ್ರ ಸರ್ ಸುಮಾರು ನೀವೇ ನೋಡ್ತಾ ಇದ್ದೀರಲ್ಲ ಸರ್ ಯಾರು ಒಬ್ಬರು ನಮ್ಮ ಸಾಹೇಬ್ರ ಬಗ್ಗೆ ಏನು ಮಾತಾಡಲ್ಲ ಸರ್ ಯಾಕೆಂದರೆ ಸಾಹೇಬ್ರು ಅಷ್ಟೇ ಅವಾಗ್ಲಿಂದ ಹೆಂಗೆ ಅವ್ರ ರಾಜಕಾರಣನೇ ಬೇರೆ ವೈಯಕ್ತಿಕ ಇದೇ ಬೇರೆ ಸರ್ ಯಾರೊಬ್ಬರು ಬಂದ್ರೂ ಬಡವಾಯಿಂದ ಹಿಡಿದು ಒಬ್ಬ ಫುಟ್ಪಾತ್ ವ್ಯಾಪಾರಿ ಬರಲಿ ಒಬ್ಬ ಶ್ರೀಮಂತ ಬರಲಿ ಎಲ್ಲರಿಗೂ ಒಂದೇ ರೀತಿಯಾದ ನ್ಯಾಯ ಕೊಡ್ತಾರೆ ಸರ್ ಅವರು ಯಾವುದೇ ವಿಧವಾದ ಕಮಿಷನ್ ನೋಡೋದು ತಾರತಮ್ಯ ಅನ್ನೋದೇ ಇಲ್ಲ ಸರ್ ಅವ್ರ ಹತ್ರ ಗುತ್ತಿಗೆದಾರರು ಅಂತ ಏನಿಲ್ಲ ಬರ್ತಾರೆ ಕೆಲಸ ಕೊಡ್ತಾರೆ ಕೆಲಸ ಮಾಡ್ತಾರೆ ಅವ್ರ ಪಾಡ್ಗವರು ಅವ್ರಿಗೇನು ನ್ಯಾಯ ಒದಗಿಸ್ಬೇಕೋ ಜನಗಳಿಗೆ ಆ ನ್ಯಾಯ ಕೊಡ್ತಾ ಇದ್ದಾರೆ ಸರ್ ನೋಡಿ ಪ್ರತಿಯೊಬ್ಬರ ಒಪಿನಿಯನ್ ಶಬ್ದಗಳು ಬೇರೆ ಇದ್ದರೂ ಕೂಡ ಅವರ ಮಾತಿನ ಸಾರಾಂಶ ಒಂದೇ ಈ ಕ್ಷೇತ್ರದ ಶಾಸಕರು ವಿಜಯನಗರದ ಒಂದು ವೈಭವ ನಮಗೆ ನೆನಪಾಗತ್ತೆ ಅನ್ನುವ ಥರದಲ್ಲಿ ಮಾತನಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಏಕರೀತಿಯಲ್ಲಿ ಸ್ಪಂದಿಸ್ತಾರೆ ಅದು ಅವರ ವಿಶೇಷತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಓಕೆ ವಿಜಯನಗರದಲ್ಲಿ ಮಹಿಳೆಯರು ಎಷ್ಟು ವಿಜಯ ಸಾಧಿಸಿದ್ದಾರೆ ಅವರ ನಿರೀಕ್ಷೆಗಳೇನು ಕುತೂಹಲ ಏನು ಎಲ್ಲವನ್ನು ಕೇಳ್ತಾ ಹೋಗೋಣ ಅಮ್ಮ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಗೀತಾ ಬಾಯಿ ಅಂತ ಹೆಂಗಿದೆ ಕ್ಷೇತ್ರ ಹೆಂಗಿದೆ ಚೆನ್ನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ಎಂ ಕೃಷ್ಣಪ್ಪ ಸರ್ ಕೃಷ್ಣಪ್ಪ ಅವರ ಓಕೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಓಕೆ ಯಾವುದೇ ಒಂದು ಇದಾದ್ರೂ ಏನು ಇಲ್ಲಿ ಪ್ರಾಬ್ಲಮ್ಗಳು ಇಲ್ಲ ಮತ್ತೆ ರೋಡಿಗೆ ಟಾರ್ ಹಾಕೋದು ಅದು ಇದು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನ ತುಂಬಾ ಮಾಡ್ತಾ ಇದ್ದಾರೆ ಪ್ರತಿ ಸಾರಿ ಅಂತ ಸರಿ ಪ್ರತಿ ಸಾರಿ ತರನೇ ಈ ಸರಿನೂ ಅವರೇ ಗೆಲ್ತಾರೆ ಅಮ್ಮ ನಿಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ರತ್ನಾ ಅಂತ ನಾನು ವಿಜಯನಗರ ಕ್ಷೇತ್ರದಲ್ಲೇ ಇರೋದು ನಾವು ಓಟೇ ಆಗ್ತಿರ್ಲಿಲ್ಲ ತುಂಬಾ ವರ್ಷಗಳಿಂದ ಈಗ ಓಟ್ ಆಗ್ತಿದೀವಿ ಅಂದ್ರೆ ನಮ್ಮ ಕೃಷ್ಣಪ್ಪ ಅವ್ರನ್ನ ನೋಡಿ ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಏನೇ ಜಾತಿ ಜನಾಂಗ ನೋಡದೆ ಹೆಲ್ಪ್ ಮಾಡ್ತಾರೆ ಸರ್ ನಮ್ಮ ಸಾಹೇಬ್ರು ಸೊ ಹಾಗಾಗಿ ನಾವು ಕೃಷ್ಣಪ್ಪ ಅವ್ರಿಗೆ ಮೂರ್ ಸತಿ ಗೆಲ್ಸ್ಕೊಂಡಿದೀವಿ ಹ್ಯಾಟ್ರಿಕ್ ಆಗಿ ಈ ಸತಿನೂ ನಮ್ಮ ಕೃಷ್ಣಪ್ಪ ಅವರೇ ಗೆಲ್ಬೇಕು ಹೆಂಗಿದೆ ನಿಮ್ಮ ಪ್ರಕಾರ ಈ ಕ್ಷೇತ್ರದ ನಮ್ಮ ಪ್ರಕಾರ ಅಂದ್ರೆ ಒಳ್ಳೆ ವ್ಯಕ್ತಿ ಎಂಎಲ್ಎ ಕೃಷ್ಣಪ್ಪ ಅವರು ಒಳ್ಳೆ ಇದು ಹುಡುಗರಿಗೆ ಫೀಸ್ ಹಿಡ್ದಿ ಕೊರೋನಾ ಟೈಮ್ಗೆ ಎಲ್ರಿಗೂ ಹೆಲ್ಪ್ ಮಾಡಿ ಬೆಡ್ ಇದು ವ್ಯಾನು ಅದು ಇದು ಕಳಿಸಿ ಆಂಬ್ಯುಲೆನ್ಸ್ ಕಳಿಸಿ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಆಕ್ಸಿಜನ್ ಕಳಿಸಿ ಇದೆಲ್ಲ ಮಾಡಿದ್ದಾರೆ ಒಳ್ಳೆ ಸಪೋರ್ಟ್ ಒಳ್ಳೆ ಸಪೋರ್ಟ್ ನಮ್ ಸಾಹೇಬ್ರು ಮೂರ್ ಸತಿ ಎಂ ಎಲ್ ಎ ಆಗಿದ್ದಾರೆ ಈ ನಾಲ್ಕನೇ ಸತಿನೂ ಅವರೇ ಆಗೋದು ಅಂದ್ರೆ ಒಂದು ಕ್ಷೇತ್ರದ ಶಾಸಕರು ಆ ಕ್ಷೇತ್ರಕ್ಕೆ ಶಕ್ತಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಮತದಾರರ ಶಕ್ತಿ ಭಕ್ತಿ ಆ ರೀತಿ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಅನ್ನುವಷ್ಟರ ಮಟ್ಟಿಗೆ ವಿಜಯನಗರದಲ್ಲಿ ಎಂ ಕೃಷ್ಣಪ್ಪ ಅವರ ಒಂದು ಅಲೆ ಇದೆ ಅಂತ ಸದ್ಯಕ್ಕೆ ಖಂಡಿತವಾಗ್ಲೂ ಹೇಳಬಹುದಾಗಿದೆ ಸರ್ ಯಾವ ಕಡೆ ನಾವು ವಿಜಯನಗರ ಕಡೆ ಕರ್ಕೊಂಡು ಹೋಗ್ಬೇಕು ಹೌದಾ ವಿಜಯನಗರ ಕಡೆ ನಿಮ್ಮನ್ನ ಮತದಾರರು ಕರ್ಕೊಂಡು ಹೋಗ್ಬೇಕು ಅಲ್ವಾ ಮತದಾರರು ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೊಂದು ದಾರಿ ಬೇಕು ಸಿಕ್ಕಿದೆ ಬನ್ನಿ ಸರ್ ಬನ್ನಿ ಬನ್ನಿ
ಉಮೇಶ್ ಶೆಟ್ಟಿ ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಚೆನ್ನಾಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. 2023 ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಖಂಡಿತವಾಗ್ಲೂ ಸರ್. ತಮ್ಮ ನಿರೀಕ್ಷೆ ಏನು, ತಮ್ಮ ಆಕಾಂಕ್ಷೆಗಳೇನು? 2023 ಚುನಾವಣೆ ಇವತ್ತು ಈಗಾಗಲೇ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ನಿಮಗೆ ಬಿಜೆಪಿ ಇಂದ ಟಿಕೆಟ್ ಯಾಕೆ ಕೊಡಬೇಕು ನೋಡಿ, ನಾನು 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲೂ ನಾಗರಬಾವಿ ವಾರ್ಡ್ ಮತ್ತೆ ಗೋವಿಂದ ರಾಜ್ ನಗರ ವಾರ್ಡ್ ಅಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಈ ಮಟ್ಟದಲ್ಲಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ. 2008 ಇಲ್ಲಿ ಕಂಟಿನ್ಯೂಸ್ ಆಗಿ ಒಬ್ಬರೇ ಗೆದ್ಕೊಂಡು ಬರ್ತಾ ಇದಾರೆ. ಸೊ ಹಿಂಗಾಗಿ ಅವ್ರದೇ ಅಲೆ ಇದೆ, ಅವ್ರದೇ ಕೋಟೆ ಅನ್ನೋ ಥರದಲ್ಲಿ ವಾತಾವರಣ ಇರುವಾಗ ನಿಮ್ಮ ಪ್ರಯತ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇಕಾಗತ್ತೆ ಅಂತ ಅನ್ಸಲ್ವಾ? ನೋಡಿ, ತಮಗೆ ಗೊತ್ತಿರಬಹುದು ವಿಜಯನಗರ ಕ್ಷೇತ್ರದಲ್ಲಿ ಕಳೆದ 3 ಬಾರಿ ಕರೆಕ್ಟ್ ಕಾಂಗ್ರೆಸ್ ಅಭ್ಯರ್ಥಿಯವರು ಗೆದ್ದಿದ್ದಾರೆ. ಹೌದು, ಇವತ್ತು ವಿಜಯನಗರ ಕ್ಷೇತ್ರಕ್ಕೂ ಗೋವಿಂದ ರಾಜನಗರ ಕ್ಷೇತ್ರಕ್ಕೂ ನೀವು ಕಂಪ್ಯಾರಿಸನ್ ಮಾಡಿದ್ರೆ 2023 ಬದಲಾಗಿ 2000 ಇಸ್ವಿಗೆ ವಿಜಯನಗರ ಹಿಂದೆ ಹೋಗ್ಬಿಟ್ಟಿದೆ. ಯಾವ್ದ್ರೆ ಈಗ ಅಲ್ಲಿ ಮತದಾರರು ಇನ್ನೊಂದು ಹೇಳ್ತಾರೆ, ಯಾವುದೇ ಜಾತಿ ಭಾಷೆ ಜನಾಂಗ ಸಮುದಾಯ ಧರ್ಮ ನೋಡದೆ ನಮಗ್ ಬಹಳ ಸಹಾಯ ಮಾಡ್ತಾರ್ರಿ ನೋಡಿ ನಮ್ ಶಾಸಕರು ಅಂತ ಹೇಳ್ತಾರೆ. ನೋಡಿ, ಹೇಳ್ಬಹುದು, ನಾನು ಹೇಳಲ್ಲ ಅಂತ ಹೇಳಲ್ಲ, ಅದು ಎಷ್ಟು ಜನರಿಗೆ ಸೀಮಿತ. ವಿಜಯನಗರದಲ್ಲಿ ಸುಮಾರು 3 ಲಕ್ಷ ಮತದಾರರು ಇದ್ದಾರೆ. ಕರೆಕ್ಟ್. ಎಲ್ಲ ಒಂದಷ್ಟು ಜನರನ್ನು ಓಲೈಸಿಕೊಂಡು ನನಗೆ ಬೇಕಿರುವಂತವ್ರು ಅಂತ ಹೇಳ್ಬಿಟ್ಟು ಓಲೈಸಿಕೆ ರಾಜಕಾರಣ ಬೇಡ. ನೀವು ಅಭ್ಯರ್ಥಿಯಾಗಿ ಇಲ್ಲಿ ಅವಕಾಶ ಸಿಕ್ಕರೆ ಏನೇನು ಮಾಡಬೇಕು ಅಂತ ಕ್ರಿಸ್ಪಾಗಿ ಹೇಳ್ತೀರಿ ಈ ಕ್ಷೇತ್ರದ ಮತದಾರರಿಗೆ? ನೋಡಿ, ನಾನು 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಮಾದರಿಯ ವಾರ್ಡ್ಗಳನ್ನಾಗಿ ಮಾಡಿದ್ದೇನೆ. ಒಂದಿಲ್ಲ ಅತ್ತಿಗುಪ್ಪೆಯಲ್ಲಿರುವಂಥ ಒಂದು ಬಿಲ್ಡಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪ್ಲಾಸ್ಟರಿಂಗ್ ಮಾಡದೆ ಬಿಲ್ಡಿಂಗ್ ಅನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಮೇಲ್ಗಡೆ ಸಾರ್ವೆ ಗುಜ್ಜಿಗಳು ಇಟ್ಟದ್ದು ಹಂಗೇನೆ ಇದೆ ಕಾಂಕ್ರೀಟ್ ಆಗಿ, ಆದ್ರೆ ಕೆಳಗಡೆ ಒಂದು ಸ್ಟೋನ್ ಹಾಕೋಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಇದು ಕೆಲಸ. ಈಗ ನಿಮ್ಮ ಪ್ರಕಾರ ನೀವು ಹೇಳೋದು ಅವರಿಗೆ ಸೋಲಿನ ಭಯ ಇದೆ ಅಂತೀರಿ? ಖಂಡಿತವಾಗಿ. ಆದ್ರೆ ಈಗ ಹ್ಯಾಟ್ರಿಕ್ ಸಾಧಿಸಿದೀನಿ ಅನ್ನುವ ಒಂದು ಭಾವನೆ ಕೂಡ ಅವರಲ್ಲಿ ಇರಬಹುದು. ನೋಡಿ, ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಟಫ್ ಫೈಟ್ ಆಗಬಹುದು ಅಂತ ಹೇಳ್ತೀರಾ? ಎಲ್ಲೋ ಒಂದ್ ಕಡೆ ಇಷ್ಟು ದಿನ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಮರ್ಪಕವಾಗಿ ಅವರನ್ನು ಫೇಸ್ ಮಾಡುವಂತ ಸ್ವಲ್ಪ ಕಷ್ಟ ಆಗಿತ್ತು. ಈಗ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಟ್ರಾಂಗ್ ಆಗಿದೆ. ಖಂಡಿತವಾಗ್ಲಿ ಈ ಬಾರಿ ವಿಜಯನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರಿಸೇ ಹಾರಿಸ್ತೇವೆ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನೋಡಿ, ಸಾಮಾನ್ಯವಾಗಿ ಟಿಕೆಟ್ ಫೈಟ್ ಇದ್ದೇ ಇರುತ್ತೆ ಚುನಾವಣೆ ಹತ್ರ ಬಂದಾಗ. ಅದು ಯಾವುದೇ ಪಕ್ಷ ಇರ್ಬೋದು, ಪಕ್ಷಾತೀತವಾಗಿ ಟಿಕೆಟ್ ಫೈಟ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕಾದಂತ ಕೆಲಸಗಳು ಬಹಳಷ್ಟು ಇದಾವೆ. ಯಾರು ಎಷ್ಟು ಸಲ ಬೇಕಾದ್ರೂ ಗೆಲ್ಲಲಿ, ಆದ್ರೆ ಜನರು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷದ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅನ್ನೋದು ಉಮೇಶ್ ಶೆಟ್ಟಿ ಅವರ ಒಂದು ಅಭಿಪ್ರಾಯ. ಒಟ್ಟಿನಲ್ಲಿ ಆ ಕ್ಷೇತ್ರದ ಜನತೆಗೆ ಒಳಿತಾಗುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಲಿ ಅನ್ನೋದೇ ಪವರ್ ಟಿವಿಯ ಆಟೋ ರಿಪೋರ್ಟರ್ ಕಾರ್ಯಕ್ರಮದ ಒಂದು ವಿಶೇಷ ಚಿಂತನೆ. ಚುನಾವಣೆ ಹತ್ರ ಬರ್ತಾ ಇದೆ, ಏನ್ ಅನಿಸ್ತಾ ಇದೆ, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ಸಲ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ನೋಡೋಣ. ಯಾಕಂದ್ರೆ ಎರಡು ಪಕ್ಷನೂ ಕೂಡ ಈ ಸಲ ಸ್ಟ್ರಾಂಗ್ ಆಗಿ ಕಾಂಪಿಟೇಷನ್ ಮಾಡ್ತಾ ಇದಾರೆ. ಆದ್ರೆ ಸದ್ಯಕ್ಕೆ ಇರೋದು ಕಾಂಗ್ರೆಸ್ ಇದಾರೆ, ಆದ್ರೂ ನೋಡೋಣ ಯಾರು ಗೆಲ್ತಾರೆ ಅಂತ. ಹೌದಾ? ಯಾರು ಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಯಾರು ಇವಾಗ ಸದ್ಯಕ್ಕೆ ನಮ್ಮ ಇದರ ಏರಿಯಾದಲ್ಲಿ ಕೃಷ್ಣಪ್ಪ ಇರೋದ್ರಿಂದ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ನಮಗೆ ಒಟ್ಟನೆ ಕೆಲಸ ಮಾಡೋರು ಗೆದ್ರೆ ಸಾಕು. ಹೆಂಗಿದೆ ವಿಜಯನಗರ? ವಿಜಯನಗರ ತುಂಬಾ ಕೂಲ್ ಆಗಿದೆ, ಬೇಸಿಗೆ ಟೈಮ್ ಅಲ್ಲೂ ಸ್ವಲ್ಪ ಪರವಾಗಿಲ್ಲ. ಏನ್ ನಿರೀಕ್ಷೆ ಇದೆ ಈಗ 2023 ಇದೀವಿ? ಅಲ್ಲ, ಒಂದು ಡಿಜಿಟಲ್ ಇರಾ ಶುರುವಾಗಿದೆ. ಇವತ್ತಿನ ಯೂತ್ ಒಂದು ಸ್ಟ್ರೆಂತ್ ನಮ್ಮ ದೇಶಕ್ಕೆ. ಯೂತ್ ಆಗಿ ಏನ್ ಹೇಳ್ತೀರಿ, ಏನ್ ನಿರೀಕ್ಷೆ ಇದೆ ನಿಮ್ಗೆ? ಒಳ್ಳೆ ಕ್ಯಾಂಡಿಡೇಟ್ ಎಲ್ಲ ಈಗಿರೋ ಯೂತ್ಗಳು ಒಳ್ಳೆ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡಿ ಮುಂದೆ ಫ್ಯೂಚರ್ಗೆ ಯಾವ ತರ ಹೆಲ್ಪ್ ಆಗುತ್ತೆ ಆ ತರ ಕ್ಯಾಂಡಿಡೇಟ್ ನ ಎಲೆಕ್ಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವರು ಹೈಕಮಾಂಡ್ ಆಯಾ ಪಕ್ಷದ ಹೈಕಮಾಂಡ್ ಒಳ್ಳೆ ಕ್ಯಾಂಡಿಡೇಟ್ ನ ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಸೆಲೆಕ್ಟ್ ಮಾಡ್ಬೇಕು. ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಈಗಿನ ಯೂತ್ಸ್ಗೆ ಅಷ್ಟು ಐಡಿಯಾ ಇಲ್ಲ ಹಳೆ ಕಾಲದಷ್ಟು. ಅವರೂ ಒಂದ್ ಸ್ವಲ್ಪ ಹಿರಿಯರ್ದು ಎಲ್ಲ ಐಡಿಯಾ ತಗೊಂಡು ಅದ್ರ ಮೇಲೆ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬೇಕು. ಜನರ ಹೈಕಮಾಂಡ್ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಹೌದು, ಥ್ಯಾಂಕ್ ಯು. ಏನ್ ಸರ್ ಏನ್ ಬದಲಾವಣೆ ಆಗ್ಬೇಕು ಅಂತ ಬಯಸ್ತೀರಿ ತಾವು? ಸರ್, ನಮಗೆ ಏನಿಲ್ಲ, ಯಾರೇ ಬಂದರೂ ಕೆಲಸ ನಡಿಬೇಕು, ರಾಜ್ಯ ಇಂಪ್ರೂವ್ಮೆಂಟ್ ಆಗಬೇಕು, ದೇಶ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಅಲ್ಟಿಮೇಟ್ ಆಸೆ ಅದೇ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಿ? ಓಕೆ, ಈಗ ಎಲೆಕ್ಷನ್ಸ್ ಬರ್ತಾ ಇದೆ. ಏನ್ ಅನ್ಸುತ್ತೆ?
ಪರವಾಗಿಲ್ಲ, ನಮ್ಮ ಡೆವಲಪ್ಮೆಂಟ್ ಆಗ್ತಾ ಇದೆ ವಿಜಯನಗರದಲ್ಲಿ ಅಂತ ಅನ್ಸುತ್ತೆ. ಓಕೆ, ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಮತ್ತೆ ಶಾಸಕರಾಗ್ತಾರೆ ಅಂತ ಅನ್ಸುತ್ತಾ? ಆಗ್ಬೋದೇನೋ, ಪಾಪ್ಯುಲಾರಿಟಿ ನೋಡೋದು ನೋಡಿದ್ರೆ ಆಗ್ಬೋದು. ಮತ್ತೆ ಬೇರೆ ನಿರೀಕ್ಷೆ ಮಾಡ್ತೀರಿ ಚುನಾವಣೆಯಿಂದ ನೀವು? ಚುನಾವಣೆಯಿಂದ ಪರವಾಗಿಲ್ಲ, ಇವಾಗ ಸ್ವಲ್ಪ ಬಿಜೆಪಿ ಗೌರ್ಮೆಂಟ್ ಬಂದಿದ್ಮೇಲೆ ಸ್ವಲ್ಪ ಎಲ್ಲ ಸೆಟ್ರೇಟ್ ಆಗಿದೆ. ಓಕೆ, ಸೆಂಟ್ರಲ್ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು. ಏನ್ ಡೆವಲಪ್ ಮಾಡ್ಕೋಬೇಕು ಸರ್ ನಿಮ್ ಪ್ರಕಾರ? ನನ್ನ ಪ್ರಕಾರ ಇಲ್ಲಿ ಎಮ್ ಎಲ್ ಎಗಳು ರೂಲಿಂಗ್ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೋಬೇಕು. ಹಾದಿ ತಪ್ಪಿದ್ದಾರೆ ಅಂತ? ಸ್ವಲ್ಪ ತಪ್ಪಿದ್ದಾರೆ. ಓಕೆ, ಹಾದಿ ಮತ್ತೆ ಸರಿ ಹೋಗ್ತಾರೆ? ಸರಿ ಹೋಗ್ತಾರೆ. ಈ ಸರಿ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ಅಂತಿದೆ? ಗೆಲುವು ಸೋಲು ಅಂತಲ್ಲ, ಒಳ್ಳೆ ಪಕ್ಷ ಮತದಾರ ಗೆಲ್ಬೇಕಲ್ವಾ? ಹೌದು, ಪ್ರತಿಯೊಂದು ನಮ್ದೇ, ನಮ್ ಕೈಲಿರೋಂತದ್ದೇ, ಅದನ್ನ ನೋಡಿ ಮಾಡಿ ಮಾಡಿ ಅಷ್ಟೇ. ಅಷ್ಟೇ, ಹೆಂಗ್ ನಡೀತದೆ ಕೆಲಸ ಸರ್? ಚೆನ್ನಾಗಿ ನಡೀತಾ ಇದೆ, ಆಟೋ ನಡೀತಾ ಇದೆ. ಏನಂತ ಹೇಳ್ಕೊಳಂತ ಬಿಸ್ನೆಸ್ ಗಳಿಲ್ಲ, ಒಬ್ಬ ಎಲ್ಲ ಏನಂದ್ರೆ ಟೂ ವೀಲರ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಓಡಾಡೋದಿಕ್ಕೆ, ಬರೇ ಇದಾಗ ಹೋಗ್ಬಿಟ್ಟಿದೆ ಆಟೋ ಬಿಸ್ನೆಸ್. ಏನಂತ ಹೇಳ್ಕೊಳಂಗಿಲ್ಲ, ನೀವೇ ನೋಡ್ತಾ ಇದ್ರಲ್ಲ ಸರ್ ಎಷ್ಟು ಆಟೋ ನಿಂತಿದ್ದಾವೆ ಅಂತ, ನೀವೇ ನೋಡ್ತಾ ಇದ್ದೀರಾ. ಯಾರಾಗ್ಬೇಕು ಸರ್ ಚುನಾವಣೆಯಲ್ಲಿ ನಿಮ್ಗೆ ಈ ಸರಿ ಮುಖ್ಯಮಂತ್ರಿ? ನಾನು ಯಾರನ್ನು ಇಲ್ಲ ಸರ್, ಆದ್ರೆ ಆ ದೈವತ್ವ ಇರೋ ಮನುಷ್ಯ ಒಬ್ಬ ಏನೋ ಇದಾನೆ ಅಂತಾರೆ ಕುಮಾರಸ್ವಾಮಿ. ನಮ್ದು ನನ್ಗೇನು ಅವ್ರ ರಿಲೇಷನ್ ಅಲ್ಲ, ನನ್ನ ಅಣ್ಣತಮ್ಮ ಅಲ್ಲ, ಏನೂ ಅಲ್ಲ. ಅವರು ಒಂದು ಒಳ್ಳೆ ಗುಣಕ್ಕೆ ಬೆಲೆ ಕೊಟ್ಟು ಅವ್ರೊಬ್ಬರನ್ನ ಮಾತ್ರ ನಾವೇನೋ ಮನಸ್ಸಲ್ಲಿ ಇಟ್ಕೊಂಡಿದೀವಿ ಸರ್. ನಾನು ವೋಟ್ ಹಾಕಿಂತ ಕುಮಾರಸ್ವಾಮಿಗೆ ಹಾಕ್ರಿಂತಲೂ ನಾನೇನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ನಿಮ್ಮ ಅಭಿಲಾಷೆ ನೀವು ಹೇಳಿದ್ರೆ ನಮ್ಮ ಅಭಿಪ್ರಾಯ, ನೀವು ಒಳ್ಳೇದು ಮಾಡಿದಾರ ಹಾಕಿ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಹೌದು, ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿಕೊಳ್ಳುವಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ಮ ದೇಶದಲ್ಲಿ ಹಲವು ಬದಲಾವಣೆಗಳಾಗಬೇಕಾಗಿದೆ ಅನ್ನುವ ನಿರೀಕ್ಷೆಗಳಿಗೂ ಕೂಡ ಕಮ್ಮಿಯೇನಿಲ್ಲ. ಸದ್ಯ ವಿಜಯನಗರ ಕ್ಷೇತ್ರದಲ್ಲಿ ಬಹಳಷ್ಟು ನಿರೀಕ್ಷೆಗಳನ್ನು ಮತದಾರರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ನಾವೆಲ್ಲರೂ ಕೂಡ ಆಶಿಸೋಣ, ಪ್ರಜಾಪ್ರಭುತ್ವವನ್ನು ಉಳಿಸೋಣ ಅನ್ನೋದು ಪವರ್ ಟಿವಿಯ ಆಶಯ. ಇದಾಗಿತ್ತು ವಿಜಯನಗರ ಕ್ಷೇತ್ರ ಸಂಚಾರ. ಆಟೋ ರಿಪೋರ್ಟರ್ ಮೂಲಕ ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ರಾಘವ ಸೂರ್ಯ, ಪವರ್ ಟಿವಿ ಬೆಂಗಳೂರು. ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಮಸ್ಕಾರ.